ಬದನಾಡು ಅಡುಗೆ ಚಾನೆಲ್ಗೆ ಸ್ವಾಗತ ನಾನು ಈ ದಿನ ಬದನೆಕಾಯಿ ಸುಟ್ಟು ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ನೋಡಿ ಎರಡು ಬದನೆಕಾಯಿ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಚ್ಚುತ್ತೀನಿ ಲೈಟಾಗಿ ಆಮೇಲೆ ಒಲೆ ಮೇಲೆ ಸುಡಕ್ಕಿಡ್ತೀನಿ ನೋಡಿ ಬದನೆಕಾಯಿಗೆ ಎಣ್ಣೆ ಹಚ್ಚಿದ್ರಿಂದ ಅದು ಚೆನ್ನಾಗಿ ಸುಡುತ್ತೆ ಆಮೇಲೆ ಸಿಪ್ಪೆ ತುಂಬ ಚೆನ್ನಾಗಿ ಸುಲಿಯಕ್ಕೆ ಬರುತ್ತೆ ಇನ್ನೊಂದು ಹತ್ತು ನಿಮಿಷ ಬೇಕು ಒಂದು ಸ್ವಲ್ಪ ಈ ಸೈಡು ಒಂದು ಸೈಡ್ ಸುಟ್ಟ ತಕ್ಷಣ ಮತ್ತೊಂದು ಸೈಡು ತಿರುಗಿಸ್ಬೇಕು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿಗೆ ಸ್ವಲ್ಪ ಬಿಸಿ ನೀರು ಹಾಕ್ತೀನಿ ಬಿಸಿ ನೀರು ಹಾಕಿದಾಗ ಬೇಗ ಹುಣಸೆ ಹಣ್ಣಿನ ರಸ ಬಿಡುತ್ತೆ ಇದರ ಜೊತೆ ಎರಡು ಹಸಿಮೆಣಸು ಸುಡಕ್ಕಿಟ್ಟಿದ್ದೀನಿ ಇದು ಸ್ವಲ್ಪ ಸುಡಬೇಕು ಖಾರಕ್ಕೆ ನೋಡಿ ಇಷ್ಟು ಕರಟಬೇಕು ಹೊರಗಡೆ ಸಿಪ್ಪೆ ನೋಡಿ ಬದನೆಕಾಯಿ ಹೀಗೆ ಸುಟ್ಟ ಮೇಲೆ ಇದರ ಮೇಲೆ ಹೀಗೆ ಒಂದು ಬಟ್ಲು ಕೌಚಿಡಬೇಕು ಆಗ ಅದು ಸಿಪ್ಪೆ ಬಹಳ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದನೂ ಅಷ್ಟೇ ಹೀಗೆ ಬಟ್ಲು ಕೌಚೋದ್ರಿಂದನೂ ಅಷ್ಟೇ ಇದೆಲ್ಲವೂ ನಾನು ನಮ್ಮ ಅತ್ತೆಯಿಂದ ಕಲಿತಿದ್ದು ಬದನೆಕಾಯಿಗೆ ಹೊರಗಡೆ ಎಣ್ಣೆ ಹಚ್ಚಿದ್ರಿಂದ ನೋಡಿ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಹೀಗೆ ಮಾಡೋದ್ರೊಳಗೆ ತೆಗೆಯೋಕ್ಕೆ ಬಂದ್ಬಿಡುತ್ತೆ ಇಲ್ಲ ಅಂದರೆ ಹಿಡ್ಕೊಂಡಿರುತ್ತೆ ಸ್ವಲ್ಪ ಸಿಪ್ಪೆ ತೆಗೆದ್ಮೇಲೂ ನೋಡಬೇಕು ಯಾಕಂದರೆ ಕೆಲವು ಸರಿ ಹುಳ ಇರೋದು ಜಾಸ್ತಿ ಕ್ಲೀನಾಗಿ ಸಿಪ್ಪೆ ಹೋಗಿದೆ ಈಗ ಬದನೆಕಾಯಿನ ಸಣ್ಣ ಚಾಕುವಿನಲ್ಲಿ ಕೊಚ್ಚುತ್ತೀನಿ ಒಳಗಡೆ ಮತ್ತೆಲ್ಲಾದರೂ ಹುಳ ಇದ್ದರೆ ಕಷ್ಟ ಹುಳ ಇರಲ್ಲ ಹೆಚ್ಚಾಗಿ ತಗೋಬೇಕಾದ್ರೆ ನೋಡಬೇಕು ಬದನೆಕಾಯಿ ಹೊರಗಡೆ ಹೋಲ್ ಇರಬಾರ್ದು ಹೋಲಿದ್ರೆ ಮಾತ್ರ ಹುಳ ಇರುತ್ತೆ ಮತ್ತು ಸುಟ್ಟಾಗ ಶಬ್ದ ಬಂದರೂ ಸಹಿತ ಪಟ್ಟಂತ ಹೊಟ್ಟುತ್ತೆ ಆವಾಗಲೂ ಹುಳ ಇರುತ್ತೆ ನೋಡಿ ಕ್ಲೀನಾಗಿ ಕೊಚ್ಚಿದ್ದೀನಿ ಈಗ ಹುಣಸೆ ಹಣ್ಣಿಂದ ರಸ ಇಟ್ಕೊಂಡಿದ್ನಲ್ಲ ಇದನ್ನು ಇದ್ರ ಮೇಲೆ ಹಾಕ್ತೀನಿ ಸ್ವಲ್ಪ ಹುಳಿ ಹುಳಿ ಇದ್ರೂ ಏನು ತೊಂದರೆ ಇಲ್ಲ ಖಾರನೂ ಹಾಕ್ತೀನಲ್ಲ ಈಗ ಇದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ತೀನಿ ನೋಡಿ ಸುಟ್ಟಿಟ್ಕೊಂಡಿದ್ದೆಲ್ಲ ಹಸಿಮೆಣಸು ಇದನ್ನು ಹೀಗೆ ನುರಿಯೋದು ಅಂತೀವಿ ಹೀಗೆ ಮಾಡಿದರೆ ಹೀಗೆ ಇದನ್ನು ನುರಿತೀವಿ ಇದು ಖಾರ ಆಗುತ್ತೆ ಈಗ ಬೆಲ್ಲ ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ಅದು ನಿಮ್ಮ ಚಾಯ್ಸು ಇದಕ್ಕೆ ಬೆಲ್ಲ ಹಾಕಿದರೂ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು ನಾನಿಲ್ಲಿ ಹಾಕಲ್ಲ ಬೆಲ್ಲ ಈಗ ಇದಕ್ಕೆ ಒಂದು ಬೌಲು ಕಾಯಿ ಹೂವು ಹಾಕ್ತೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿದ್ದೀನಿ ಇದಕ್ಕೆ ಒಂದು ಸಾಸಿವೆ ಕಾಳು ಉದ್ದಿನ ಬೇಳೆ ಇಂಗು ಒಣಮೆಣಸು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಒಂದು ಒಗ್ಗರಣೆ ಮಾಡಿದ್ದೀನಿ ಬದನೆಕಾಯಿ ಗೊಜ್ಜಿಗೆ ಒಗ್ಗರಣೆ ಎಲ್ಲ ಆದಮೇಲೆ ಅದರ ಮೇಲೆ ಈರುಳ್ಳಿ ಹಾಕಬೇಕು ಅದು ತುಂಬ ರುಚಿಯಾಗಿರುತ್ತೆ ಆಮೇಲೆ ಊಟ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬರುತ್ತೆ ನಂಚ್ಕೊಳ್ಳೋಕ್ಕೆ ಅನ್ನಕ್ಕೂ ಗಟ್ಟಿಯಾಗಿ ಕಲಸ್ಕೊಂಡು ಉದುರುದುರಾಗಿ ಊಟ ಮಾಡೋಕ್ಕೆ ತುಂಬ ರುಚಿ ಜೊತೆ ಸುಟ್ಟು ಬಜ್ಜಿ ಮಾಡಿರೋ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು